ಚಾಮುಂಡಿ ಉತ್ಸವ ಮೂರ್ತಿಯನ್ನು ಚಾಮುಂಡಿ ಬೆಟ್ಟದಿಂದ ಬೆಳಗ್ಗೆ ಆರಂಭವಾಗಿ ಈಗ ಅರಮನೆ ತಲುಪಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಉಸ್ತುವಾರಿ ಸಚಿವರ ಅಂತ ಎಸ್ ಟಿ ಸೋಮಶೇಖರ್ ಅವರು ಇರುವಂಥದ್ದು. ಸರ್, ಇದೇ ಮೊದಲ ಬಾರಿಗೆ ಚಾಮುಂಡಿ ಉತ್ಸವ ಮೂರ್ತಿಯನ್ನು ಏನು ಬೆಟ್ಟದಿಂದ ಇಲ್ಲಿವರೆಗೂ ಅರಮನೆವರೆಗೂ ಕರ್ತಂದಿರುವಂಥದ್ದು ಏನು ಸರ್ ವಿಶೇಷ? ನನಗೆ ಮೊದಲನೇ ವರ್ಷ ಸಾಂಪ್ರದಾಯಿಕ ಸರಳ ಮಾಡಿದಂಥ ಸಂದರ್ಭದಲ್ಲಿ ಗಮನ ಕೊಟ್ಟರು. ಚಾಮುಂಡಿ ಉತ್ಸವ ತರ್ತಕ್ಕಂಥದ್ದಕ್ಕೆ ಆಟೋದಲ್ಲಿ ಮತ್ತು ಗೂಡ್ಸ್ ವೆಹಿಕಲ್ದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ಆತ್ಮೀಯರೊಬ್ಬರು ಸಲಹೆ ಕೊಟ್ಟರು, ಈ ಥರ ಗೂಡ್ಸ್ ಗಾಡೀಲಿ ಆಟೋದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರಿಯಾಗಿ ಕಾಣಿಸೋದಿಲ್ಲ, ಹೊಸ ಸಂಪ್ರದಾಯನ ಹುಟ್ಟಾಗ್ತಕ್ಕಂಥದ್ದಕ್ಕೆ ಅಲ್ಲೇ ಪೂಜೆ ಮಾಡಿ ಅಲ್ಲಿಂದನೂ ಉದ್ದಕ್ಕೂ ಮೆರವಣಿಗೆ ಮಾಡ್ತಕ್ಕಂಥದ್ದಕ್ಕೆ ನೀವು ಚಾಲನೆ ಕೊಡಬೇಕು ಅಂತೇಳಿ ಮೊದಲನೇ ವರ್ಷ ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ಲೇಟಾಗಿ ಮಾಹಿತಿ ಬಂದು ನನಗೆ. ಈ ವರ್ಷ ಎರಡನೇ ವರ್ಷ ಮಾಡ್ತಕ್ಕಂಥದ್ದಲ್ಲಿ ಏನೇನು ಮೊದಲನೇ ವರ್ಷದ ಲೂಪ್ ಹೋಲ್ಸ್ ಆಗಿತ್ತು ಅದನ್ನು ಸರಿಪಡಿಸ್ಕೊಂಡಿದ್ದೀವಿ. ಈಗ ಅಲ್ಲಿಂದ ಬೆಟ್ಟದಿಂದ ಇಲ್ಲಿಗಂಟ ಮೆರವಣಿಗೆ ಮಾಡುವ ಮುಖಾಂತರ ಅಲ್ಲೇ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಉದ್ದಕ್ಕೂ ಎಲ್ಲ ಊರಿನವರು ಕೂಡ ಭಾಳ ಸಂತೋಷದಿಂದ ರೋಡ್ಗೆಲ್ಲ ಹೂವು ಹಾಕಿ ಚಾಮುಂಡಿ ವಿಗ್ರಹಕ್ಕೆ ಇದಕ್ಕೂ ಸಹ ಇದಕ್ಕೂ ಹೂವು ಹಾಕಿ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಪ್ಯಾಲೇಸ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಸರ್, ಈಗ ಏನು ಮುಂದಿನ ವರ್ಷ ಕೂಡ ಇದು ಇರುತ್ತಾ ಈ ಸಂಪ್ರದಾಯ ಅಥವಾ ಇದನ್ನು ಕಂಟಿನ್ಯೂ ಮಾಡ್ಕೋ ಹೋಗ್ಬೇಕು ಅಂತಲೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಚಾಮುಂಡಿ ಉತ್ಸವವನ್ನು ಆಟೋದಲ್ಲಿ ಗೂಡ್ಸ್ ವೆಹಿಕಲ್ ತಂದು ಪ್ಯಾಲೇಸಿಗೆ ಕೊಡ್ತಕ್ಕಂಥ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೆ ಈ ವರ್ಷ ಏನು ಮಾಡಿದ್ವಿ ಅದು ಕಂಟಿನ್ಯೂ ಮಾಡಬೇಕು ಅಂತಲೇ ಮಾಡಿದ್ದೀವಿ. ಏನು ಸಚಿವರು ಹೇಳ್ತಿರುವಂಥದ್ದು, ಗೂಡ್ಸ್ ಆಟೋದಲ್ಲಿ ಚಾಮುಂಡಿ ತಾಯಿಯ ವಿಗ್ರಹವನ್ನ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ತರ್ತಿದ್ದು, ಅದು ಎಲ್ಲ ಒಂದ್ ಕಡೆ ಭಕ್ತಾದಿಗಳಿಗೆ ಒಂದಷ್ಟು ಮುಜುಗರ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಆಗ್ತಿತ್ತು. ಹೀಗಾಗಿ ಇದನ್ನ ಏನು ತಮ್ಮ ಸಲಹೆ ನೀಡಿದ್ರು ಶಾಸಕರು, ಅದನ್ನ ಪರಿಗಣಿಸಿ ಈಗ ಏನು ಉತ್ಸವ ಮೂರ್ತಿಯನ್ನ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಒಂದು ಮೆರವಣಿಗೆ ಮೂಲಕ ಕರ್ತಿದ್ದೇವೆ. ಇದರಿಂದ ಭಕ್ತರಿಗೂ ಕೂಡ ಒಂದು ಸಂತೋಷ ಆಗಿದೆ ಅನ್ನೋ ಮಾತನ್ನ ಹೇಳ್ತಿರುವಂತ ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಜಿ ಮಂಜುನಾಥ್, ಟಿವಿ 5 ಬೆಂಗಳೂರು.